Hi friends, welcome to NS Creation 7 Kannada YouTube channel. Friends, nana sagar itchel gouda. Friends, na ondu udadalli nimge en telisikodtene andre nimmo ondu photo kuda ee rite ondu oil paint effect na kododage pixart application mukantra anandu complete trick na ee ondu video dalli telisikodtene friends. Adukku munche nee vindu nam channel ge subscribe agila andre kudle subscribe agi matte pakkadalli iro bell button na press maadi friends. Nana vide ondu hosa video upload madidre nimge notification agi barutte friends. Friends, pixellab application nimge play store nalli kuda nimge sigutte matte description ಕೂಡ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಪಿಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಪಿಕ್ಸರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಯಾವ ಒಂದು ಪಿಕ್ಚರ್ ಅರೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಪಿಕ್ಸರ್ಟ್ ಅಪ್ಲಿಕೇಶನಲ್ಲೇ ಬ್ಯಾಕ್ಗ್ರೌಂಡ್ ಅರೇಂಜ್ ಮಾಡ್ಕೊಬೋದು ನಿಮಗೆ ಟಾಪಲ್ ಟೂಲ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಆ ಒಂದು ಟೂಲ್ಸ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಫ್ರೀ ಕ್ರಾಪ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಒಂದು ಪರ್ಸನ್ ಅಂತ ಇರುತ್ತಲ್ಲ ಪರ್ಸನ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ನೋಡ್ತೀರಾ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅನ್ನೋದು ಕ್ಯಾಪ್ಚರ್ ಆಗಿರುತ್ತೆ ಮತ್ತು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾರೆ ಪಿ ಎನ್ ಜಿಗೆ ಕರೆಕ್ಟ್ಲಿ ಕನ್ವರ್ಟ್ ಆಗಿರುತ್ತೆ ಏನಾದರೂ ಕರೆಕ್ಟ್ಲಿ ಕನ್ವರ್ಟ್ ಆಗಲಿಲ್ಲ ಅಂದರೆ ಇಲ್ಲಿ ನೋಡ್ತಾರೆ ಈ ರೀತಿ ಏನಾದರೂ ಇತ್ತು ಅಂತ ಅಂದರೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡ್ ಲೆಫ್ಟ್ ಸೈಡ್ ಈ ರೀತಿ ಇತ್ತು ಅಂದರೆ ಎರೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಎರೇಸ್ ಮಾಡ್ಕೊಬೇಕಾಗತ್ತೆ ಎರೇಸ್ ಮಾಡ್ಕೊಂಡು ನಂತರ ನೀವು ಟಾಪಲ್ಲಿ ಸೇವ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಸೇವ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ಸೆಕೆಂಡ್ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡಂತ ಲೆಫ್ಟ್ ಸೈಡ್ ನಿಮಗೆ ಡೋಟಿಲಿ ಅಂತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗತ್ತೆ ಇಲ್ಲಿ ನೀವು ಸೇವ್ ಡ್ರಾಫ್ಟ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಕೊಡಿರ್ತೀನಿ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಅಂತ ಇರುತ್ತಲ್ಲ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಇಲ್ಲಿ ಸ್ಕ್ವೇರ್ ಸೈಜ್ ಇರುತ್ತಲ್ಲ ಸ್ಕ್ವೇರ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಸೆಟ್ ಮಾಡ್ಕೊಬೇಕಾಗತ್ತೆ ಸೆಟ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ನಿಮಗೆ ಟಿಕ್ ಮಾರ್ಕ್ ಇರುತ್ತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅದರ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಾವು ಇವಾಗ ಪಿ ಎನ್ ಜಿಗೆ ಕನ್ವರ್ಟ್ ಮಾಡಿರ್ತೀವಲ್ವ ಆ ಒಂದು ಪಿಕ್ಚರ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಆ ಒಂದು ಪಿ ಎನ್ ಜಿ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಇದನ್ನು ನೀವು ನೋಡಿ ಸ್ಕ್ವೇರ್ ಸೈಜ್ ಇರೋದ್ರಿಂದ ನೀವು ಡಿಪಿಗೆ ಯೂಸ್ ಮಾಡ್ಕೊಬಹುದು ಮತ್ತು ಅಲ್ಲಿ ನಿಮಗೆ ಟಾಪಲ್ಲಿ ಟಿಕ್ ಮಾರ್ಕ್ ಇರುತ್ತಲ್ಲ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗತ್ತೆ ಅಲ್ಲಿ ಸ್ಕ್ರಾಲ್ ಮಾಡಿ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಸೆಕೆಂಡ್ ಒನ್ ಬ್ಲರ್ ಇರುತ್ತಲ್ಲ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಲರ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಸಿಕ್ಸ್ ಆರ್ ಸೆವೆನ್ಗೆ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಸಿಕ್ಸ್ಗೆ ನೈನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸೆಟ್ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡು ನಂತರ ನಿಮಗೆ ಟಾಪಲ್ಲಿ ಎರೇಸ್ ಆಪ್ಷನ್ ನಿಮಗೆ ಸಿಗುತ್ತೆ ಎರೇಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಫಿಫ್ತ್ ಒನ್ ಆಪ್ಷನ್ ಇರ್ತಲ್ಲ ಇನ್ವರ್ಟ್ ಅಂತ ಇನ್ವರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಅಲ್ಲಿ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ ಎನ್ಲೋಡ್ಸ್ ಮಾಡ್ಕೊಂಡು ನೀವು ನೋಡೋಕ್ಕಾಗತ್ತೆ ಅಂದರೆ ಸ್ಕಿನ್ ಮೇಲೆ ಮಾತ್ರ ನೀವು ನೋಡೋಕ್ಕಾಗತ್ತೆ ಅಂತಂದರೆ ಒಂದು ಬ್ಲರ್ ಎಫೆಕ್ಟ್ನ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಬ್ಲರ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡಿಜಿಟಲ್ ಆಯಿಲ್ ಪೇಂಟ್ ಮಾಡ್ತೀವಲ್ಲ ಅದಕ್ಕೆ ತುಂಬಾ ಬ್ಯೂಟಿಫುಲ್ ಏನಾಗುತ್ತೆ ಅಂದರೆ ನಮಗೆ ಶೋ ಆಗುತ್ತೆ ಈ ಒಂದು ಬ್ಲರ್ನ ನಾವು ಆ್ಯಡ್ ಮಾಡಿಲ್ಲ ಅಂತಂದರೆ ಕರೆಕ್ಟ್ಲಿ ಏನಾಗಲ್ಲ ಅಂತಂದರೆ ಡಿಜಿಟಲ್ ಆಯಿಲ್ ಪೇಂಟ್ ನಮಗೆ ಫೋಟೋ ಬರೋದಿಲ್ಲ ಅದಕ್ಕೋಸ್ಕರ ನೀವು ನೋಡೋಕ್ಕಾಗತ್ತೆ ಅಂದರೆ ಈ ರೀತಿ ಬ್ಲರ್ನ ಎಲ್ಲ ಕಡೆನೂ ಆ್ಯಡ್ ಮಾಡ್ಕೊಬೇಕಾಗತ್ತೆ ಈ ಒಂದು ಸ್ಕಿನ್ಗೆ ಮಾತ್ರ ನೀವು ನೋಡೋಕ್ಕಾಗತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ ಹೇರ್ಗೆ ನೀವು ಆ್ಯಡ್ ಮಾಡ್ಕೊಬಾರ್ದು ಇಲ್ಲಿ ನೀವು ನೋಡ್ತಾರೆ ಐಸು ಮತ್ತು ಹೇರ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಫ್ರೀ ಬಿಡಬೇಕಾಗತ್ತೆ ಜಸ್ಟ್ ಸ್ಕಿನ್ನ ಮಾತ್ರ ಕವರ್ ಮಾಡ್ಕೊಬೇಕಾಗತ್ತೆ ಕವರ್ ಮಾಡ್ಕೊಂಡು ನಂತರ ನಿಮಗೆ ಟಾಪಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತಲ್ಲ ಆ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ ಸ್ಕ್ರಾಲ್ ಮಾಡ್ಕೊಂಡು ನಂತರ ಡ್ರಾ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಡ್ರಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಸೆಕೆಂಡ್ ಡ್ರಾ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಲೆಫ್ಟ್ ಸೈಡ್ ಡ್ಯೂಟಿಲಿ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಇರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ನಂತರ ನೀವು ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಟೂಲ್ ವೈಸ್ ಅಂತ ಈ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡ್ಕೊಬೇಕಾಗತ್ತೆ ಸರ್ಚ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೊಂಡು ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ನೋಡ್ತಾರೆ ಫೋಟೋ ಎಡಿಟಿಂಗ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ ನಾವು ಇಲ್ಲಿ ಜಸ್ಟ್ ಎಕ್ಸ್ಪೋರ್ಟ್ ಮಾಡಿರ್ತೀವಲ್ವ ಆ ಒಂದು ಇಮೇಜ್ನ ನೀವು ನೋಡೋಕ್ಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಬೇಕು
ಫೋರ್ತ್ವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸೆಲೆಕ್ಟ್ ಮಾಡ್ಕೊಂಡಂತೇಳಿ ನಿಮಗೆ ರೈಟ್ ಸೈಡ್ ಮಾಸ್ಕ್ ಅಂತ ಇರುತ್ತಲ್ಲ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗುತ್ತೆ ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ಅಂದರೆ ನೀವು ಜಸ್ಟ್ ಐಸ್ ಮಾತ್ರ ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಈ ಒಂದು ಬ್ಲರ್ ಎಫೆಕ್ಟ್ನ ಅರೇಂಜ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಆಯಿಲ್ ಪೇಂಟ್ ಎಫೆಕ್ಟ್ನ ನೀವು ಏನಾಡೋಕ್ಕಾಗತ್ತೆ ಅಂದರೆ ಐಸ್ ಜಸ್ಟ್ ಐಸಲ್ಲಿ ಮಾತ್ರ ಈ ರೀತಿ ಅರೇಂಜ್ ಮಾಡ್ಕೊಬೇಕಾಗತ್ತೆ. ಅರೇಂಜ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕೆ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಬೇಕಾಗತ್ತೆ. ಒಂದ್ಸರಿ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಆಯಿಲ್ ಪೇಂಟ್ ಇಮೇಜ್ ನಮಗೆ ಕ್ರಿಯೇಟ್ ಆಗಿರುತ್ತೆ. ಮತ್ತು ಟಾಪಲ್ಲಿ ನಿಮಗೆ ಸೇವ್ ಆಪ್ಷನ್ ನೋಡ್ತಾರೆ, ಒಂದು ಸೇವ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.